ಸಹಿತ ಖುಷಿಯಾಗಿದೆ. ಯಾಕಂದ್ರೆ ಇಲ್ಲಿ ಬಂದು ಏರಿಯಾ ನೀವು ಅವೈಲೇಬಲ್ ಅಂತ ಕಾದು ಇವತ್ತೆಲ್ಲ ಇಲ್ಲಿ ಪ್ರೆಸ್ ಮೀಟ್ ಮಾಡೋದ್ರೆ ದಯವಿಟ್ಟು ಮಾಡಿ ಅಂದರೆ, ಯಾಕಂದ್ರೆ ಜನರಲಿ ಪ್ರೆಸ್ ಮೀಟ್ ಅಂದರೆ ತುಂಬ ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡ್ತೀವಿ, ಎ ಸಿ ಹಾಲ್ ಇರುತ್ತೆ. ಎಸ್, ಅಟ್ ದ ಸೇಮ್ ಟೈಮ್ ನೀವು ಕೂಡ ನಮ್ಗೆ ಸಪೋರ್ಟಿವ್ ಆಗಿ ಸಲಗಾನ ತುಂಬ ದೊಡ್ಡ ಮಟ್ಟದ ಗೆಲುವಿಗೆ ನಮ್ಮ ಮೇನ್ ಪಿಲ್ಲರ್ ಆಗಿ ನಿಂತಿದ್ದೀರಿ. ಈಗ ಮತ್ತೆ ಭೀಮಾ ಸಿನಿಮಾದ ಕೊನೆಯ ದಿವಸ ಇತ್ತು, ಕುಂಬಳಕಾಯಿ ಒಡೆಯೋಕ್ಕೆ ಹೊರಟಿದ್ದೀವಿ. ನಾನು ಕರೆದಿದ್ದು ತಮ್ಮನ್ನೆಲ್ಲ ಒಂದು ಈ ಲೊಕೇಶನ್ನು ನೋಡಿ ಅಂತ, ಇನ್ನೊಂದು ಇದಾದ್ರೂ ಸಣ್ಣದ ವಾಕ್ ಕರ್ಕೊಂಡೋಗ್ತೀನಿ. ಈ ಸಿನಿಮಾದ ಒಂದೇ ವಿಶೇಷ ಏನಂದರೆ, ಸಲಗಾದಲ್ಲಿ ಒಂದು ರೌಡಿಸಮ್ನ ಒಂದು ಎಳೆ ಏನು ಅಂತ ಹೇಳಿದ್ವಿ. ಈಗ ಇವತ್ತು ಭೀಮಾದಿಂದ ಮಕ್ಕಳಿಗೆ ಅಂದರೆ ಬೆಳೀತಾ ಇರೋ ಯುವಕರಿಗೆ ನಿಮ್ಮ ಕಡೆಯಿಂದ ನೀವು ವೈಯಕ್ತಿಕವಾಗಿ ನಿಂತು ಸಿನಿಮಾನ ನೋಡಿ, ಇಲ್ಲ ಅವ್ರು ಹೇಳಿರೋದ್ರಲ್ಲಿ ಇದು ನಿಜ ಇದೆ, ದಯವಿಟ್ಟು ಪೇರೆಂಟ್ಸು ಹುಷಾರಾಗಿ ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು, ಕರೆಗಂಟೆ, ಒಂದು ಕರೆಗಂಟೆ, ಕರೆಗಂಟೆ, ಕ್ಷಮಿಸಿ ಎಚ್ಚರಿಕೆ ಗಂಟೆ ಅಲ್ಲ, ಒಂದು ಕರೆಗಂಟೆ. ಯೂಸ್ಗೆಲ್ಲ ತುಂಬ ವಿಷಯ ಹೇಳಿದ್ರೆ ತುಂಬ ಬಿಚ್ಚಿಡ್ಬೇಕಾಗುತ್ತೆ. ಯಾಕೆ ಹೇಳ್ಕೊಟ್ಟಿದ್ದು ಏನಿದ್ರು ಉದ್ದೇಶ ಅನ್ನೋದು, ನೀವು ಸಿನಿಮಾ ನೋಡಿದ ದಿವಸ ಖಂಡಿತವಾಗ್ಲೂ ಹೇಳ್ತೀರಾ ಇಲ್ಲ ಅವ್ರು ಕರ್ಕೊಂಡೋಗಿದ್ದು ನಿಜ. ನಾ ಅಂದರೆ ಈ ಏರಿಯಾ ಅಂತಲ್ಲ, ನಾನು ಎಲ್ಲ ಸಮುದಾಯಗಳಂದರೆ ಬಡವರ ವರ್ಗ, ಶ್ರೀಮಂತರ ವರ್ಗ, ಲೋವರ್ ಮಿಡ್ ಕ್ಲಾಸ್ ವರ್ಗ ಏನಿದೆ, ಎಲ್ಲ ವರ್ಗದ ಮಕ್ಕಳಿಗೆ ನೀವೆಲ್ಲ ನನಗೆ ಸಲಗದ ನಿರ್ದೇಶಕನಾಗೋದಕ್ಕೆ ಬೆಂತಟ್ಟಿದ್ದೀರ. ಈಗ ಮತ್ತೊಮ್ಮೆ ಒಂದು ಪ್ರಯತ್ನ ಪಟ್ಟು ನಿಮ್ಮನ್ನು ನಾನು ಬರ್ತಾ ಇದ್ದೀನಿ, ಇನ್ನೊಂದ್ಸರಿ ಏನೋ ನಿಮ್ಮನ್ನು ಒಪ್ಸಕ್ಕೆ ಬರ್ತೀನಿ, ಅದರಲ್ಲಿ ಎಷ್ಟು ಸತ್ಯ ಇದೆ ನೀವು ನೋಡಿ. ಸ್ಪೆಷಲಿ ನೀವುಗಳು, ನೀವು ನೋಡಿದಾಗ ನಿಮಗೂ ಜೊತೆಯಲ್ಲಿ ಮನೆಯಲ್ಲಿ ಅಣ್ಣ ತಮ್ಮಂದಿರ್ತಾರೆ ಅಥವಾ ಹೆಣ್ಮಕ್ಳು ಅಕ್ಕ ತಂಗಿರಿರ್ತಾರೆ, ನೀವು ಒಂದು ಸಣ್ಣದಾಗಿ ಎಚ್ಚರಿಕೆ ಕೊಡ್ಬೋದು ವೈಯಕ್ತಿಕವಾಗಿ. ಈಗ ನಾನು ಹೇಳೋದೊಂದಾಗಿ ತಮ್ಮನ್ನೆಲ್ಲ ತುಂಬ ಜನ ಫಾಲೋ ಮಾಡ್ತಾರೆ, ಈಗ ನಿಮ್ಮ ಪರ್ಸ್ನಲ್ ಪೇಜಸ್ ಎಲ್ಲ ಫಾಲೋ ಮಾಡ್ತಾರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಮಾಡ್ತಾರೆ. ಈ ಸಿನಿಮಾ ನೋಡ್ತಾ ನಿಮಗೆ ಒಂದು ಕಡೆ ಅನಿಸುತ್ತೆ ಇದಕ್ಕೆ ವಿಜಯವರು ನಮ್ಮನ್ನು ಕರೆದಿದ್ದು, ಸರಿ ನಾನೊಬ್ಬ ಯೂತ್ಫುಲ್ ಲೈಕ್ ನಾನೊಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಅಥವಾ ಒಂದು ಹೆಣ್ಣಾಗಿ ಒಂದು ಗಂಡಾಗಿ ಇದನ್ನು ನನ್ನ ಮನೆ ಮಕ್ಕಳು ಮಾಡಬಾರ್ದು, ನನ್ನ ಮನೆ ಮಕ್ಕಳಿಗೆ ಹೇಳಬೇಕು ಅಥವಾ ನಾನೆಲ್ಲರಿಗೂ ಸಂದೇಶ ಕಳಿಸ್ಬೇಕು.